हाय हलो नमस्कार स्नेहितरे मस्त इनफार्मेशन चानल स्वागत इवती वीडियो नानुतिपा अंतर्रे निमदू आर सी कार्ड कड़े अदान डूप्लिकेट आर सी कार्डन पड़को आनलन मूलक यहा रीति अर्जी सलि ना आर सी कार्डन पड़कोबीडियो तक फ्रेंड्स आगे निम्ब आर सी कार्डल अड्रस चेंजुअ्रे आगे निम्ब ओनरशिप चेंजु अरे अदकू कूड़ा यहा रीति अर्जी सलो अभी वीडियो संपूर्ण तिळ्कोण फ्रेंड्स सो तिळ्कोबेकु यारू मध्यदल्ली स्किप पूर्तियागि नोडिद्रे निमगे अर्थ आगुत्ते अंत हेळ्तीनि सो अदक्कू मुंचे नंदोंदु स्मॉल रिक्वेस्ट ನೀವಿನ್ನು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಅಥವಾ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡ್ತಕ್ಕಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳಬಹುದು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೋ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ आगे ಮತ್ತೊಂದು ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವಿನ್ನು ಜಾಯಿನ್ ಆಗಿಲ್ಲ ಅಂತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಲ್ಲೂ ಕೂಡ ನನ್ನ ಕ್ವೆಶ್ಚನ್ಸ್ ಮಾಡಬಹುದು ಫ್ರೆಂಡ್ಸ್ ಈ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಸೋ ಅಲ್ಲಿ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಬಹುದು ಫ್ರೆಂಡ್ಸ್ ಮೊದಲಿಗೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಅಂತ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಬೇಕಾಗುತ್ತೆ ಸೋ ನೀವು ಓಪನ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದು ಈ ವೆಬ್ಸೈಟ್ ನ ಲಿಂಕ್ ಅನ್ನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಸೋ ನೀವು ಅಲ್ಲಿಂದ ಹೋಗಿ ವೆಬ್ಸೈಟ್ ಗೆ ಬೇಕಾದ್ರೆ ವಿಸಿಟ್ ಮಾಡಬಹುದು ಸೋ ಇದು ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರಬಹುದು ನೀವು ಇದನ್ನ ಸ್ಕ್ರಾಲ್ ಡೌನ್ ಮಾಡಿದ್ರೆ ಕೆಳಗಡೆ ವೆಹಿಕಲ್ ರಿಜಿಸ್ಟ್ರೇಷನ್ಸ್ ಅಂತ ಒಂದು ಆಪ್ಷನ್ಸ್ ಸಿಗುತ್ತೆ ನೋಡಿ ಸೋ ಇದರ ಮೇಲೆ ಇಲ್ಲಿ ಮೋರ್ ಅನ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ सो इदाद नंतर इल्ली निम्म स्टेट अन्न सेलेक्ट माड्कोळ्ळबेकागुत्ते इल्ली निम्म स्टेट अन्न सेलेक्ट माड्कोळ्ळि सो इदाद नंतर इल्ली नोड्ता इरबहुदु सेलेक्ट आरटीओ अंत आप्शन्स इदे सो इल्ली निम्म याव निम्म आरटीओ अन्नोदन्न नीवु सेलेक्ट माड्कोळ्ळबेकागुत्ते सो अदन्न नीवु सेलेक्ट माड्कोंडु केळगडे प्रोसीड मेले क्लिक माडि ನಂತರ ಈ ರೀತಿ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಸೋ ಇಲ್ಲಿ ನೀವು ಇದನ್ನ ನೀಟಾಗಿ ಓದ್ಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಆರ್ಸಿ ಗೆ ಸಂಬಂಧಪಟ್ಟಂತ ಹಲವಾರು ಆಪ್ಷನ್ಸ್ ಗಳು ಇಲ್ಲಿ ನೋಡಬಹುದು ಸೋ ನಾನು ಇಲ್ಲಿ ಮೊದಲಿಗೆ ನೀವು ನಿಮ್ಮ ಆರ್ಸಿ ಗೆ ನಿಮ್ಮ ಮೊಬೈಲ್ ನಂಬರ್ ಆಡ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಫಾರ್ ಟ್ರಾನ್ಸ್‌ಫರ್ ಆಫ್ ಓನರ್‌ಶಿಪ್ ಚೇಂಜ್ ದ ಅಡ್ರೆಸ್ ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ ಸೋ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡಬಹುದು ಅಥವಾ ನೀವು ಇನ್ನು ಮೊಬೈಲ್ ನಂಬರ್ ಆಡ್ ಆಗಿಲ್ಲ ಅಂತಂದ್ರೆ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಆಡ್ ಮಾಡ್ಕೊಳ್ಳಬೇಕಾಗುತ್ತೆ ಸೋ ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ ನೋಡ್ತಾ ಇರಬಹುದು ಸರ್ವಿಸ್ ಅನ್ನು ಆಪ್ಷನ್ಸ್ ಇದೆ ಸೋ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಅಡಿಷನಲ್ ಸರ್ವಿಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೋ ಅದಾದ ನಂತರ ಪಕ್ಕದಲ್ಲಿ ನೋಡಬಹುದು ಅಪ್ಡೇಟ್ ಮೊಬೈಲ್ ನಂಬರ್ ಅನ್ನು ಆಪ್ಷನ್ ಸಿಗುತ್ತೆ ಸೋ ನೀವು ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಈ ರೀತಿ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇಲ್ಲಿ ನೀವು ಎಸ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಬೇಕಾಗುತ್ತೆ ಸೋ ಎಕ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ಸ್ ನಂಬರ್ ಅನ್ನು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ಸ್ ನಂಬರ್ ಅನ್ನು ಟೈಪ್ ಮಾಡಿ ನೆಕ್ಸ್ಟ್ ನಿಮ್ಮ ಚಾಸಿ ನಂಬರ್ ಅನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೋ ನಿಮ್ಮ ಚಾಸಿ ನಂಬರ್ ಅನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಪಕ್ಕದಲ್ಲಿ ನೋಡಬಹುದು ಇಂಜಿನ್ ನಂಬರ್ ಅನ್ನು ಕೇಳ್ತಾ ಇದೆ ಸೋ ಇಂಜಿನ್ ನಂಬರ್ ಅನ್ನು ಟೈಪ್ ಮಾಡ್ಕೊಳ್ಳಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ರಿಜಿಸ್ಟ್ರೇಷನ್ ಡೇಟ್ ಅಂದ್ರೆ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ಆಗಿರುವ ಡೇಟ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ನೋಡಬಹುದು ಇಲ್ಲಿ ಫಿಟ್ನೆಸ್ ವ್ಯಾಲಿಡ್ ಅಪ್ಡೇಟ್ ಅಂತ ಹೇಳ್ತಾ ಇದೆ ಸೋ ನಿಮ್ಮ ಗಾಡಿ ಫಿಟ್ನೆಸ್ ಡೇಟ್ ಏನಿದೆ ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಬೇಕಾಗುತ್ತೆ ಸೋ ಅದಾದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ಶೋ ಡೀಟೇಲ್ಸ್ ಅನ್ನೋ ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಶೋ ಡೀಟೇಲ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ನೋಡಬಹುದು ನಿಮ್ಮ ಆಧಾರ್ ನಂಬರ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಬೇಕಾಗುತ್ತೆ ಸೊ ನಿಮ್ಮ ಆಧಾರ್ ನಂಬರ್ ಅನ್ನು ಟೈಪ್ ಮಾಡಿ ಇಲ್ಲಿ ಅದಾದ ನಂತರ ಎಂಟೈರ್ ನೇಮ್ ಆಸ್ ರಿಜಿಸ್ಟರ್ಡ್ ಇನ್ ಆಧಾರ್ ಅಂತ ನಿಮ್ಮ ಆಧಾರ್ ಅಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇದೆಯೋ ಅದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡಬಹುದು ಎಂಟೈರ್ ಮೊಬೈಲ್ ನಂಬರ್ ಆಸ್ ಫಾರ್ ಆಧಾರ್ ಅಂದ್ರೆ ನಿಮ್ಮ ಆಧಾರ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೋ ನಿಮ್ಮ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಟೈಪ್ ಮಾಡಿ ಅದಾದ ನಂತರ ಇಲ್ಲಿ ಕೆಳಗೆ ಕೆಲವು ನೋಟ್ ಇದೆ ಸೋ ಅದನ್ನ ಬೇಕಿದ್ರೆ ಓದ್ಕೊಳ್ಳಿ ಅದಾದ ನಂತರ ಕೆಳಗಡೆ ಐ ಅಗ್ರಿ ಅನ್ನೋ ಬಾಕ್ಸ್ ಇದೆ ನೋಡಿ ಸೋ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ವೆರಿಫೈ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೋ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಕೆಳಗಡೆ ಇನ್ನೊಂದು ಕಾಲಂ ಓಪನ್ ಆಗಿದೆ ಸೋ ಇಲ್ಲಿ ನಿಮ್ಮ ನಂಬರ್ ಅಂದ್ರೆ ನಿಮ್ಮ ನೇಮ್ ಇದೆ ಸೋ ಇಲ್ಲಿ ನೀವು ಪಕ್ಕದಲ್ಲಿ ನೋಡಬಹುದು ಅಪ್ಡೇಟ್ ಮೊಬೈಲ್ ನಂಬರ್ ಅನ್ನೋ ಆಪ್ಷನ್ಸ್ ಇದೆ ಸೋ ಈ ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೋ ನೀವು ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದು ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸೋ ಈಗ ಇಲ್ಲಿ ಓಕೆ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ
ಈಗ ಇಲ್ಲಿ ನಿಮ್ಮ ಆರ್ ಸಿ ಕಾರ್ಡ್ಗೆ ಈಗ ನಿಮ್ಮ ಮೊಬೈಲ್ ನಂಬರ್ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಮೊದಲಿಗೆ ಹೇಳಿದಾಗ ನೆಕ್ಸ್ಟ್ ಈ ರೀತಿ ಈ ಪೇಜಿಗೆ ಬಂದಾಗ ಇಲ್ಲಿ ನೋಡ್ಬೋದು ನೀವು ಡೂಪ್ಲಿಕೇಟ್ ಆರ್ ಸಿ ಅಥವಾ ಇನ್ನಿತರ ಯಾವುದಾದ್ರೂ ಆರ್ ಸಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟನ್ನು ನೀವು ಅಪ್ಡೇಟ್ ಮಾಡಬೇಕು ಅಂತಂದರೆ ಈ ಪೇಜಿಗೆ ಬಂದು ಇಲ್ಲಿ ಅಪ್ಲೈ ಫಾರ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ನೋಡ್ಬೋದು ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬೇಕು ನಿಮ್ಮ ವೆಹಿಕಲ್ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಲಾಸ್ಟ್ 5 ಡಿಜಿಟ್ನ ಚಾಸಿ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಕೆಳಗಡೆ ಇಲ್ಲಿ ನೋಡ್ಬೋದು ವೆರಿಫೈ ಡೀಟೇಲ್ಸ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಬಹಳ ಮುಖ್ಯವಾಗಿ ಈ ಆಪ್ಷನ್ಸನ್ನು ನೋಡಿರ್ಬೋದು ಅಥೆಂಟಿಕೇಟ್ ಯುವರ್ ಸೆಲ್ಫ್ ಅನ್ನೋ ಆಪ್ಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಎರಡು ಆಪ್ಷನ್ಸನ್ನು ಗಮನಿಸ್ತಾ ಇರ್ಬೋದು ನೀವು, ಯೂಸಿಂಗ್ ಮೊಬೈಲ್ ಓ ಟಿ ಪಿ ಅಂತ ಅಥವಾ ಯೂಸಿಂಗ್ ಆಧಾರ್ ಅನ್ನೋ ಆಪ್ಷನ್ಸನ್ನು ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನೀವು ಯೂಸಿಂಗ್ ಮೊಬೈಲ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಹಾರ್ಡ್ ಕಾಪಿ ಅಂದರೆ ನೀವು ಏನು ಅರ್ಜಿ ಸಲ್ಲಿಸಿರ್ತೀರೋ ಅದರ ಹಾರ್ಡ್ ಕಾಪಿಯನ್ನು ನೀವು ಹಳೆಯ ಆರ್ ಸಿ ಕಾರ್ಡನ್ನು ನೀವು ಆರ್ ಟಿ ಓ ಆಫೀಸಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಥವಾ ಯೂಸಿಂಗ್ ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಆಧಾರ್ ಬೇಕ ಅರ್ಜಿ ಸಲ್ಲಿಸಿದರೆ ಕೆಲವೇ ದಿನಗಳಲ್ಲಿ ಆರ್ ಸಿ ಕಾರ್ಡ್ ಅಪ್ರೂವಲ್ ಆಗಿ ಅಡ್ರೆಸ್ಗೆ ಪೋಸ್ಟಲ್ ಮೂಲಕ ತಲುಪುತ್ತದೆ. ಹೀಗಾಗಿ ಇದು ತುಂಬ ಈಸಿ ವೇ ಇರೋದ್ರಿಂದ ನಾನು ಆಧಾರನ್ನು ಯೂಸ್ ಮಾಡಿ ಯಾವ ರೀತಿ ನಿಮ್ಮ ಡೂಪ್ಲಿಕೇಟ್ ಆರ್ ಸಿಯನ್ನು ಪಡೆದುಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೇನೆ. ಹಾಗಾಗಿ ಆಧಾರ್ ಅಥೆಂಟಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ನೋಡ್ಬೋದು ಇಲ್ಲಿ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕಾಣ್ತಕ್ಕಂಥ ಒಂದು ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ಇಲ್ಲಿ ಟೈಪ್ ಮಾಡಿ ವ್ಯಾಲಿಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಗಮನಿಸ್ತಾ ಇರ್ಬೋದು ಆರ್ ಸಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಏನೇನು ಕೆಲಸ ಮಾಡ್ಬೋದು ಆರ್ ಸಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ಅಷ್ಟು ಕೆಲಸಗಳ ಬಗ್ಗೆ ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ಸನ್ನು ಸಲ್ಲಿಸ್ಬೋದು. ಸೊ ನೋಡ್ಬೋದು ನೀವು ಇಲ್ಲಿ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅಂದರೆ ಓನರ್ಶಿಪ್ ಏನೋ ಒಂದು ಚೇಂಜ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಕೂಡ ಇಲ್ಲಿ ಸಲ್ಲಿಸ್ಬೋದು. ಹಾಗೆ ಟರ್ಮಿನೇಷನ್ಸ್ ಆಫ್ ಹೈಪೋಥಿಕೇಶನ್ಸ್ ಅಂತ ಇದೆ. ಸೊ ಅದನ್ನು ಬೇಕಾದ್ರೆ ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಡೂಪ್ಲಿಕೇಟ್ ಆರ್ ಸಿಯನ್ನು ಕೂಡ ನೀವು ತಗೊಳ್ಬೋದು. ಹಾಗೆ ಚೇಂಜ್ ಆಫ್ ಅಡ್ರೆಸ್ ಇದ್ದರೆ ಅದಕ್ಕೂ ಕೂಡ ಅಪ್ಲಿಕೇಶನ್ಸನ್ನು ಸಲ್ಲಿಸ್ಬೋದು. ಹಾಗೆ ಅಡಿಷ್ನಲ್ ಆಫ್ ಹೈಪೋಥಿಕೇಶನ್ಸ್ ಇದ್ದರೆ ಸಲ್ಲಿಸ್ಬೋದು. ಹೀಗೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳಿದೆ, ನೀವು ನೋಡ್ತಾ ಇರ್ಬೋದು. ಸೊ ನಾವೀಗ ಡೂಪ್ಲಿಕೇಟ್ ಆರ್ ಸಿ ಅನ್ನೋದನ್ನು ನಾವು ಡೂಪ್ಲಿಕೇಟ್ ಆರ್ ಸಿ ಕಾರ್ಡನ್ನು ತರಿಸ್ಕೊಳ್ಳೋದಕ್ಕೋಸ್ಕರ ಈ ಅಪ್ಲಿಕೇಶನ್ಸ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಡೂಪ್ಲಿಕೇಟ್ ಆರ್ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ರೀಸನ್ಗೋಸ್ಕರ ನಿಮ್ಮ ಡೂಪ್ಲಿಕೇಟ್ ಆರ್ ಸಿಯನ್ನು ಪಡೆದುಕೊಳ್ತಾ ಇದ್ದಾರೋ ಆ ರೀಸನನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪಕ್ಕದಲ್ಲೇ ರೀಸನ್ ಕೂಡ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಇದನ್ನು ಇದೇ ರೀತಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ನಿಮ್ಮ ಇನ್ಸೂರೆನ್ಸ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಇಲ್ಲಿ ಕೆಳಗಡೆ ಸಿಗುತ್ತೆ. ನೆಕ್ಸ್ಟ್ ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೀವು ಡೂಪ್ಲಿಕೇಟ್ ಆರ್ ಸಿ ಕಾರ್ಡನ್ನು ಪಡೆದುಕೊಳ್ಳೋಕೆ ಎಷ್ಟು ಫೀಸನ್ನು ಕಟ್ಟಬೇಕು ಅನ್ನೋ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಟೋಟಲ್ ಪೇಯಬಲ್ ಅಮೌಂಟು 4,402 ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಸೇವ್ ಆಸ್ ಎ ಡ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸೇವ್ ಸಕ್ಸಸ್ಫುಲಿ ಅಂತ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ಈ ರೆಫರೆನ್ಸ್ ನಂಬರನ್ನು ನೀವು ನೋಟ್ ಮಾಡಿಟ್ಕೊಳ್ಬೇಕಾಗತ್ತೆ. ಸೊ ಈ ರೆಫರೆನ್ಸ್ ನಂಬರನ್ನು ನೋಟ್ ಮಾಡಿಟ್ಕೊಳ್ಳಿ. ಈಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಕೆಳಗಡೆ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಐ ಹ್ಯಾವ್ ಎ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಚೆಕ್ಡ್ ದ ಇನ್ಫಾರ್ಮೇಷನ್ ಕೇರ್ಫುಲಿ ಎನ್ನುವ ಈ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಕನ್ಫರ್ಮ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಖಜಾನೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಐ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋ ಆಪ್ಷನ್ಸ್ನಲ್ಲಿ ಚಿಕ್ಕ ಬಾಕ್ಸ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪಾವತಿ ವಿಧ ಅಥವಾ ಪೇಮೆಂಟ್ ಮೋಡ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ನೀವು ಕ್ಯಾಶ್ ಮೂಲಕ ಪೇಮೆಂಟ್ ಮಾಡ್ತಿರೋ ಅಥವಾ ಚೆಕ್ ಮೂಲಕ ಮಾಡ್ತಿರೋ ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ಮಾಡ್ತಿರೋ ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡ್ತಿರೋ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಡೆಬಿಟ್ ಕಾರ್ಡನ್ನು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ ನಂತರ ಕೆಳಗಡೆ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಅದನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಸಲ್ಲಿಸುವ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇದಾದ ನಂತರ ಇಲ್ಲಿ ನೋಡ್ಬೋದು ಫೈನಲ್ ಆಗಿ ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಕೊಂಡು
ಪೇ ನೌ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಅದಾದ ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಸಿಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದನಂತರ ಕೆಲವೇ ದಿನಗಳಲ್ಲಿ ನೀವು ಏನಾದರೂ ಆಧಾರ್ ಕಾರ್ಡ್ ಮೂಲಕ ಅಥೆಂಟಿಕೇಷನ್ಸ್ ಏನಾದರೂ ಮಾಡಿದರೆ ಪೋಸ್ಟಲ್ ಮೂಲಕ ನಿಮ್ಮ ಅಡ್ರೆಸ್ಗೆ ನಿಮ್ಮ ಆರ್ ಸಿ ಕಾರ್ಡ್ ತಲುಪುತ್ತದೆ. ಅಥವಾ ನೀವು ಓ ಟಿ ಪಿ ಮೂಲಕ ನೀವು ಜನರೇಟ್ ಮಾಡಿದರೆ ನಿಮ್ಮ ಹಾರ್ಡ್ ಕಾಪಿಯನ್ನು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟನ್ನು ಪೊಲೀಸ್ ಕಂಪ್ಲೇಂಟ್ನ ಪ್ರತಿಯನ್ನು ನೀವು ನಿಮ್ಮ ಆರ್ ಟಿ ಓ ಆಫೀಸ್ಗೆ ತಲುಪಿಸಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಸಿ ಕೆ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ಸನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಉಪಯುಕ್ತ ಮತ್ತು ಯೂಸ್ಫುಲ್ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.